ಅಲ್ಲ ಏನಾಗತ್ತೆ ಅಂದರೆ ಸರ್, ಹೌದೌದೌದು ಕರೆಕ್ಟು, ಅದೇ ಇನ್ನು ಮುಂದೆ ಏನು ಚೇಂಬರಲ್ಲಿ ಏನು ಡಿಸೈಡ್ ಆಗ್ತಾ ಇದೆ, ಆ ಪ್ರತಿ ಪ್ರೆಸ್ ಮೀಟಲ್ಲೂ ಇಬ್ಬರು ಬೌನ್ಸರ್ಸ್ನ ಇಟ್ಟು ಅವರು ಐ ಡಿ ಚೆಕ್ ಮಾಡಿನೇ ಒಳಗಡೆ ಬಿಡೋ ಥರ ಮಾಡಬೇಕು. ಹ್ಞೂ ಸರ್, ಬೌನ್ಸರ್ಸ್ನೇ ಇಡಬೇಕು. ಇಲ್ಲ ಇಂಥವ್ರು ಇರ್ತಾರಲ್ಲ, ಈಗ ಈ ಥರ ಇನ್ಸಿಡೆಂಟ್ ಆದಾಗ ಯಾರೋ ನಮ್ಮ ಟೀಮ್ನವರು ಒಂದೆರಡು ಬಿಟ್ಟರು ಅವನಿಗೆ, ನಾನು ಹೊಡಿಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಟೀಮ್ ಅವರು ಬೈದರು ಅಷ್ಟೆ ಅವನಿಗೆ. ಅವನು ಅದನ್ನು ಹೊಡೆದ್ರು ಮಾಡಿದ್ರು ಅಂತ ಒಂದಷ್ಟು ದೊಡ್ಡದು ಏನೋ ಒಂದು ಮಾಡ್ದ, ವಿಡಿಯೋನೂ ಮಾಡಿ ಇದು ಮಾಡಿದ್ದಾನೆ. ಬೌನ್ಸರ್ಸ್ ಇದ್ದರೆ ಪ್ರಾಬಬ್ಲಿ ಆ ಒಂದು ರಿಸ್ಕ್ ಯಾರು ತಗೊಳ್ಳೋದು ಬೇಕಾಗಿರಲ್ಲ. ಅದೇ ಸರ್, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸರ್ ಒಂದು ಹೇಳ್ತೀನಿ ನಾನು, ಅಫ್ಕೋರ್ಸ್ ನಮಗೆ ನಮ್ಮ ಯಾವ ಪ್ರತಿ ಚಿತ್ರತಂಡಕ್ಕೊಬ್ಬರು ಪಿ ಆರ್ ಒ ಇರ್ತಾರೆ, ಅವರು ಇಷ್ಟು ಇವತ್ತು ಇಷ್ಟು ಚಾನಲ್ಗಳು ಬಂದು ನಿಮ್ಮ ಇಂಟರ್ವ್ಯೂ ಮಾಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವೊಂದಷ್ಟು ಚಾನಲ್ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇರ್ತಾರೆ, ಅದು ನಮಗೂ ಗೊತ್ತಿರುತ್ತೆ. ಇವರು ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ, ಇವರಿಗೆ ನಾವು ಆಯಿತು ಮುಂದೆ ಇವರು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಮಾತಾಡೋಣ, ನಮ್ಮ ಸಿನಿಮಾ ಪಬ್ಲಿಸಿಟಿ ಅಷ್ಟೇ ನಮ್ಮ ತಲೆಯಲ್ಲಿರುತ್ತೆ ಬಿಟ್ಟರೆ ಇವರು ಅಫ್ಕೋರ್ಸ್ ಇವನು ಯಾರು ಇವು ಈ ವ್ಯಕ್ತಿನ ನಾನು ಮೊನ್ನೆನೇ ನೋಡಿದ್ದು, ಅದು ಬಿಟ್ಟರೆ ನಾನು ನೋಡಿರಲಿಲ್ಲ. ಹೌದು ಹೌದು ಕರೆಕ್ಟ್ ಕರೆಕ್ಟ್ ಹೌದು. ಕ್ಯಾಮ್ರಾ ಹಿಡಿಯೋರು ಹಂಗೆ ಮಾತಾಡ್ತಾರೆ. ಹೌದು 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 ಅಮ್ಮ ವಿಚಾರಿಸ್ತೀವಿ ಸರ್. ಅದೇ ಇದು ಒಂದು ನಮ್ಮೆಲ್ಲರಿಗೂ ಒಂದು ಪಾಠ. ಇನ್ನು ಮುಂದೆ ಸುಮ್ಮನೆ ಅವ್ರು ಹೇಳ್ದಂಗೆ ಓತಪ್ರೋತವಾಗಿ ಮಾತಾಡುವಂಥ ಸೋ ಕಾಲ್ಡ್ ಯೂಟ್ಯೂಬರ್ ರಿಪೋರ್ಟರ್ಗಳು ಅಂತ ಯಾರು ಹೇಳ್ಕೊಂಡು ಬರ್ತಾರೋ ಅವರನ್ನು ಚೆಕ್ ಮಾಡಿಬಿಟ್ಟೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ ಡೆಫಿನೆಟ್ಲಿ. ಈ ಥರದವರಿಂದ ಆ ಪ್ರೊಫೆಷನ್ನ ಆಯ್ಕೆ ಮಾಡಿಕೊಂಡಿರುವ ಬೇರೆ ಯೂಟ್ಯೂಬರ್ಸ್ಗೆ ತೊಂದರೆ ಆಗಿದೆ. ನನಗೆ ತುಂಬ ಖುಷಿಯಾಗಿದ್ದೇನು ಅಂದರೆ ಸಾಕಷ್ಟು ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಅದನ್ನು ಪ್ರಸಾರ ಮಾಡಿ ಅದನ್ನು ಹಾಕಿದ್ದಾರೆ ಸುದ್ದಿ ಮನೆ ಅನಿಸುತ್ತೆ. ಸೂಚನೆ ಯಾರು ತಪ್ಪು ಯಾರು ಮಾಡಿದ್ರು ತಪ್ಪು ಅದನ್ನು ತಲುಪಿಸೋದು ನಮ್ಮ ಕರ್ತವ್ಯ ಅಂತ ಹಾಕಿ ಬರೆದಿದ್ದಾರೆ. ಅಂದರೆ ಅದು ಒಂದು ಯೂಟ್ಯೂಬ್ ಚಾನಲ್ಲು, ಇನ್ನೊಬ್ಬ ಯೂಟ್ಯೂಬರ್ಗೆ ಅವನು ತಪ್ಪು ಮಾಡಿದ್ದಾನೆ ನಾವು ಅದನ್ನು ಖಂಡಿಸೋಣ ಅನ್ನೋ ಥರಕ್ಕೆ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಆ ಪ್ಲಾಟ್ಫಾರ್ಮ್ಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಮಾಧ್ಯಮದ ಮೂಲಕ ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ, ಇದು ನಿಮಗೆ ಇನ್ವಿಟೇಷನ್, ಇದು ನಮ್ಮ ಪಿ ಆರ್ ಒ ಸರ್ ದಯಮಾಡಿ ನಾಳೆ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋ ಇದೆ ವಿಕ್ಟ್ರಿ ಸಿನಿಮಾಸಲ್ಲಿ 6 ಗಂಟೆಗೆ. ಸರ್ ಒಂದು ಎಲ್ರಿಗೂ ದಯಮಾಡಿ ನೀವು ತಿಳಿಸಿ ಆ್ಯಂಡ್ ಬನ್ನಿ ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಸರ್ ನಾನು ಪೊಲೀಸ್ ಸ್ಟೇಷನ್ ಹೋಗೋಕ್ಕಿಂತ ಮುಂಚೆನೂ ಆ ವ್ಯಕ್ತಿಗೆ ಹೇಳಿದ ಇಷ್ಟೇ, ನೀನು ಇಷ್ಟು ಚೆನ್ನಾಗಿ ಪ್ರಶ್ನೆ ಕೇಳಿದೆಯಲ್ಲ, ನಿನಗೇನು ವೈರಲ್ ಆಗ್ಬೇಕಂತ ಇದೆಯಲ್ಲ, ಅದು ಅಟ್ಲೀಸ್ಟ್ ನಿಮ್ಮ ತಾಯಿಗೆ ಗೊತ್ತಾಗಲಿ, ನಿಮ್ಮ ತಾಯಿನ ಕರ್ಕೊಂಬಂದು ಅವ್ರ ಮುಂದೆ ಸಾರಿ ಕೇಳಿ ಅಂತ. ಅವನು ಆಗ ಒಂದಷ್ಟು ಏನೋ ದೊಡ್ಡ ದೊಡ್ಡದಾಗಿ ಮಾತಾಡ್ದ, ಚೆನ್ನಾಗೂ ಹೇಳ್ದ. ಸರ್ ನಾವಿವಾಗ ಅದು ಎನ್ ಸಿ ಆರ್ ಕೊಟ್ಟಿದ್ದೀವಿ ಸರ್, ನಾನು ಅದರಲ್ಲಿ ನನ್ನ ನಂಬರ್ ಡಿಲೀಟ್ ಮಾಡೋಕ್ಕೆ ಹೇಳಿದ್ದೆ, ಆ ಒಂದು ವಿಡಿಯೋ ಅವನೇನು ಶೂಟ್ ಮಾಡಿದ್ದಾನೆ ಅದನ್ನು ಡಿಲೀಟ್ ಮಾಡೋಕ್ಕೆ ಹೇಳಿದ್ದೆ ಸರ್. ಅವರು ಅದನ್ನು ಮಾಡಿದರೆ ಅವನನ್ನು ಹಾಗೆ ಬಿಟ್ಟು ಕಳಿಸಿದ್ದಾರೆ, ಹೋಗಬೇಕು ಸರ್ ನಾವು, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅದೇ ಸರ್, ಅಂದರೆ ನನಗೆ ಎಫ್ ಐ ಆರ್ ಮಾಡೋ ಇಂಟೆನ್ಷನ್ ಇರಲಿಲ್ಲ ಅಲ್ಲ ಸರ್. ಸೊ ಅವರು ತುಂಬ ಹತ್ತು ಕರೆದು ನಮ್ಮ ತಾಯಿ ಹುಷಾರಿಲ್ಲ, ನನ್ನ ನಾನೊಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಬಂದಿದ್ದೀನಿ, ದಯಮಾಡಿ ನನ್ನ ಲೈಫ್ ಹಾಳು ಮಾಡಬೇಡಿ ಅದು ಇದು ಏನೋ ಅಂದರು. ಅವರು ನಮ್ಮ ಗುರು ಸರ್ ವೈಫ್ ಅವ್ರ ಹತ್ರ ಮಾತಾಡ್ತಿದ್ದ ಅವನು, ಅವರು ಏನು ಹೇಳಿದ್ದು ಸರಿ, ಇವನಿಗೆ ಪೊಲೀಸ್ ಸ್ಟೇಷನಿಗೆ ಬಂದಿದ್ದಾರೆ ಅಂದರೆ ಅವ್ರ ತಿಳುವಳಿಕೆ ಹೇಳುವ ಕ್ರಮ ಒಂದು ಇರುತ್ತೆ, ಅದಾದಮೇಲೆ ಈ ಮನುಷ್ಯ ಇನ್ನೊಂದ್ಸಲ ಈ ಥರ ಮಾಡಲ್ಲ ಅಂದ್ಕೊಂಡು ನಾವು ಬರೀ ಒಂದು ಅವನಿಗೆ ತಿಳುವಳಿಕೆ ಹೇಳಿ ಕಳಿಸಿ ಅವನ್ನ ವಾರ್ನ್ ಮಾಡಿ ಅಂಥೇಳಿ ಒಂದು ಕಂಪ್ಲೇಂಟ್ ಕೊಟ್ವಿ. ನಾವು ಹೋದ್ಮೇಲೆ ಅವ್ರನ್ನ ತಿಳುವಳಿಕೆ ಹೇಳಿ ಬಿಟ್ಟು ಕಳಿಸಿದ್ದಾರೆ. ಬಟ್ ಯಾಕೆ ಆ ಕಂಟೆಂಟು ಮತ್ತು ಇವ್ರ ನಂಬರ್ನ ಡಿಲೀಟ್ ಮಾಡಲಿಲ್ವೋ ಗೊತ್ತಿಲ್ಲ ನನಗೆ, ಅದನ್ನು ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ ಡೆಫಿನೆಟ್ಟಾಗಿ. ಇಲ್ಲ ಡಿಲೀಟ್ ಮಾಡಲಿಲ್ಲ.
ಅವ್ರು ಮಾಡೋದು ಅಲ್ಲ ಹೇಳಿದ್ರು ಮಾಡಿಸ್ತೀವಿ ಅಂತ ಅದನ್ನ ಕಳಿಸ್ಕೊಂಡ್ರು ಸರ್. ಆ ವಿಡಿಯೋನ ಕಳಿಸ್ಕೊಂಡ್ರು, ಅದು ಓಪನ್ ಆದ್ಮೇಲೆ ಆ ವಿಡಿಯೋನ ಇವರು ಕಳಿಸ್ಕೊಂಡ್ರು ಅನಿಲ್ ಅವರು. ಅದೇ ಮಾಡು ಅದು ಡಿಲೀಟ್ ಮಾಡಿದ್ರಾ?